ಅರ್ಧ ಮುಕ್ಕಾಲಾಗುವರೆಗೂ ಕೂಡ ಬಂತು, ಕಳ್ಳಂಬೆಳ್ಳಲು ಒಂದು ಅರ್ಧದವರೆಗೂ ಕೂಡ ಆಯಿತು. ಆಮೇಲೆ ವರುಣನ ಕೃಪೆಯಿಂದಾಗಿ ಇವತ್ತು ಎಲ್ಲ ನನ್ನ ಕಾಲದಲ್ಲಿ ನಿರ್ಮಾಣ ಆಗಿದ್ದಂಥ 121 ಬ್ಯಾರೇಜ್ಗಳಲ್ಲಿ 119 ಬ್ಯಾರೇಜ್ಗಳು ಇವತ್ತು ತುಂಬಿದ್ದಾವೆ. ಒಂದೊಂದು ಬ್ಯಾರೇಜ್ಗಳಲ್ಲಿ 1 ಕಿಲೋಮೀಟ್ರ್ ಅಂತ ಆ್ಯಾವ್ರೇಜ್ ಅಂತ ತಗೊಂಡ್ರು ಕೂಡ ಕೆಲವು ಕಡೆ 2 ಕಿಲೋಮೀಟ್ರ್ ಇದೆ, 2.5 ಕಿಲೋಮೀಟ್ರ್ ಇದೆ, 3.25 ಕಿಲೋಮೀಟ್ರ್ ಇದೆ. ಸುಮಾರು 100ರಿಂದ 120 ಕಿಲೋಮೀಟ್ರಷ್ಟು ಇವತ್ತು ನೀರು ನಿಂತಿದೆ. ಇವತ್ತು ಅಂದರೆ ಎಲ್ಲೋ ಒಂದು ಕಡೆಗೆ ಅಂತರ್ಜಲದ ಕೊರತೆ ಈ ನಾನು ಕಟ್ಟಿದಂಥ ಈ ಬ್ಯಾರೇಜ್ಗಳು ಬ್ರಿಡ್ಜ್ ಕಮ್ ಬ್ಯಾರೇಜಸ್ಗಳಿಂದಾಗಿ ಅಂತರ್ಜಲ ಮರುಪೂರ್ಣ ಆಗ್ತದೆ. ಮತ್ತು ಎಲ್ಲ ಒಂದು ಕಡೆಗೆ ಇನ್ನೊಂದು 2-3 ವರ್ಷದವರೆಗೂ ಕೂಡ ಇವತ್ತು ಯಾವುದೇ ರೀತಿ ತೊಂದರೆ ಇಲ್ಲದಾಗ ಅಂತರ್ಜಲಕ್ಕೆ ಕೊರತೆ ಇಲ್ಲದ ರೀತಿಯಲ್ಲಿ ಜನ ಇವತ್ತು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದು ಕೃಷಿಗಿರ್ಬೋದು ಅಥವಾ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ನಿವಾರಣೆ ಆಗೋದಕ್ಕೆ ಸಾಧ್ಯತೆ ಇದೆ. ಅಷ್ಟೇ, ಈಗಾಗಲೇ ಎಲ್ಲೇ ಎಲ್ಲೋದರೂ ಕೂಡ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇರ್ತಕ್ಕಂಥ ಬೋರ್ವೆಲಲ್ಲಿ ಓಪನ್ ವೆಲ್ಲಲ್ಲೂ ಕೂಡ ನೀರು ಕಾಣ್ತಾ ಇದೆ. ಈ ಥರ ವಾತಾವರಣ ಬಂದಿದೆ. ವರುಣನ ಕೃಪೆಯೂ ಮುಖ್ಯ ಆಗಿದೆ. ಇದರಲ್ಲಿ ನಮಗೆ ಅದೇನೋ ಭಾರಿ ಭಾರಿ ಮಾತುಗಳೆಲ್ಲ ಬರ್ತಾಯಿತ್ತು. ಮಳೆ ಬಂದಮೇಲೆ ಎಲ್ಲ ನಿಂತೋಗಿದೆ. ಇದೇನು ನಮ್ಮ ಮೊದಲವರಿಗೆ ನೀರು ಕೊಡೋದಿಲ್ಲ, ನೀರು ಕೊಡಬೇಕಾಗಿಲ್ಲ, ಏನೆಲ್ಲ ಮಾತುಗಳು ಬಂದು ಅದನ್ನು ತಿರುಗಿ ಪದೇ ಅದು ಪದೇ ಪದೇ ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ನಾನು ಒಂದು ವಿಚಾರನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರ ನಡೆಸ್ತಕ್ಕಂಥವ್ರು ಅವರು ಅತ್ಯಂತ ಜವಾಬ್ದಾರಿಕೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ನಾನು 0-73 ಹೇಮಾವತಿ ಡ್ಯಾಮಿಂದ ಬಾಗೂರ್ನವಲ್ಲಿ ಟನಲ್ವರೆಗೂ ಕೂಡ 73 ಕಿಲೋಮೀಟ್ರು ನೀರು ಬರೋದು ಕಷ್ಟ ಇತ್ತು. ಯಾಕೆಂದರೆ ಆ ಚಾನಲ್ಲು ಡಿಸೈನ್ ಆಗಿದ್ದು ಕೇವಲ 1 ಲಕ್ಷ ಅಥವಾ 1.5 ಲಕ್ಷ ಎಕರೆಗೆ ಮಾತ್ರ. ಅದು ನಮ್ಮ ತುಮಕೂರು ಜಿಲ್ಲೆಗೆ ನೀರು ಬರೋದಕ್ಕೆ ಇದೊಂದು ದೊಡ್ಡ ಬಾಟಲ್ ನೆಕ್ ಆಗಿತ್ತು. ಇದನ್ನು ನಾನು ಅರ್ಥ ಮಾಡ್ಕೊಂಡು ಏನು ಮಾಡಿದೆ, ಆ ಚಾನಲನ್ನು 0-73 562 ಕೋಟಿ ಅಂದಾಜು ವೆಚ್ಚದಲ್ಲಿ ಹಣವನ್ನು ಕೊಟ್ಟು ಮುಂಜರಾತಿಯನ್ನು ಕೊಟ್ಟು ಕೆಲಸವನ್ನು ಕೂಡ ಪ್ರಾರಂಭ ಆಯಿತು. ಆ ಕೆಲಸ ಸುಮಾರು 9-10 ತಿಂಗಳಲ್ಲಿ ಕೆಲಸ ಕಾಮಗಾರಿ ಮುಗೀತು. ಅತಿ ವೇಗದಲ್ಲಿ ಮುಗಿಸಿದ್ರು. ಅದು ಮುಗಿದು 3 ವರ್ಷ ಆಯಿತು. 3 ವರ್ಷ ಆಗಿರಬೇಕಾದಾಗ ನನ್ನ ಆಸೆ ಏನು ಅಂತೇಳಿದ್ರೆ, ಆ ಯೋಜನೆಯನ್ನು ಮಂಜೂರಾತಿ ಮಾಡಬೇಕಾದಾಗ ಮಂಡ್ಯ ಮತ್ತು ಹಾಸನದ ಪ್ರಭಾವಿ ರಾಜಕಾರಣಿಗಳನ್ನು ವಿರೋಧವನ್ನು ಕಟ್ಕೋಬೇಕಾ ಬಂತು. ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅವ್ರ ವಿರೋಧದ ಮಧ್ಯದಲ್ಲೂ ಕೂಡ ಆ ಕಾಮಗಾರಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ ಏನಂತ ಅಂತ ಹೇಳಿದ್ರೆ, ನಿಮಗೆ ಅವತ್ತು ನೀರು ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಹಿಂದೆ 5 ವರ್ಷಗಳ ಕಾಲ ಮಂತ್ರಿ ಆದಂಥ ಸಂದರ್ಭದಲ್ಲಿ, ಅದರಿಂದ ನಾನು 4 ವರ್ಷ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ನಾನು 2 ಅವಧಿನಲ್ಲೂ ಕೂಡ ಯಾವತ್ತೂ ಕೂಡ 17, 16, 18 TMC ಮೇಲೆ ನೀರು ಬಂದಿಲ್ಲ. ಕಾರಣ ಏನಿತ್ತು ಅಂತಂದರೆ, ಬಾಟ್ಲ್ ನೆಕ್ ಅದೇನೆ 0-73. ಆ 0-73 ಪೂರೈಸಿದ ಮೇಲೂ ಕೂಡ ನಾವು ನಿರೀಕ್ಷೆ ಮಾಡಿದಷ್ಟು ನೀರು ಬರದೇ ಇದ್ದರೆ ನಾವು ಏನನ್ನಬೇಕು? ನಿಮಗೆ ನೀರಿನ ತೊಂದರೆ ಇಲ್ಲ ಅಂತೀರಿ, ಡ್ಯಾಮಲ್ಲಿ ನೀರಿದೆ ಅಂತೀರಿ, ನಿಮಗೆ 0-73 ಕಾಮಗಾರಿ ಮುಗಿದ ಮೇಲೆ ತುಮಕೂರು ಜಿಲ್ಲೆ ಬರಬೇಕಾಗಿರ್ತಕ್ಕಂಥ 24 TMC ಅಥವಾ 25 TMC ನೀರು ತರೋದಕ್ಕೆ ಏನು ಕಷ್ಟ ಆಗಿರೋದು? ಇದಕ್ಕೆ
ಈಗ ಇದನ್ನು ಹೇಳಬೇಕು, ಇದನ್ನು 0-73 ಬಾಟಲ್ ನೆಕ್ಕನ್ನು ಕ್ಲಿಯರ್ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಈ ಮಂತ್ರಿಗಳಾಗಲಿ ಈ ಸರ್ಕಾರ. ಅದನ್ನು ನಾನು ಹೆಚ್ಚು ಚರ್ಚೆ ಮಾಡಿದರೆ ಆ ಕಾಮಗಾರಿಯನ್ನು ಮುಗಿಸಿದ್ದ ಪ್ರಯುಕ್ತ ಇವತ್ತು ಹೆಚ್ಚು ನೀರು ಬರೋದು ಸಾಧ್ಯ ಆಗಿದೆ. ಆದಾಗ್ಯೂ ಕೂಡ ಕಳೆದ 3 ವರ್ಷದಲ್ಲೂ ಕೂಡ ನಮಗೆ ನಿರೀಕ್ಷಿಸಿದ ಮಟ್ಟಿಗೆ ನೀರು ಬರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಇವರು ಈಗ ಹೇಳ್ಬೇಕು, ಈಗ ಮಂತ್ರಿಗಳು ನರಸತ್ತವ್ರು ಯಾರು ಅಂತೇಳಿ. ಈ ಕೆನಾಲ್ ಮುಗಿದ ಮೇಲೂ ಕೂಡ, ಈ ಕೆನಾಲ್ ಕೆಲಸ ಮುಗಿದು ಹೆಚ್ಚು ನೀರು ಬರೋದಕ್ಕೆ ಅವಕಾಶ ಆದ ಮೇಲೂ ಕೂಡ ನೀರು ತರೋಕ್ಕಾಗಲಿಲ್ಲ ಅಂದರೆ ನರಸತ್ತವ್ರು ಯಾರು ಅಂತೇಳಿ ಈಗ ಅವರೇ ಹೇಳಬೇಕು. ಇದರ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ, ನಾನು ಹಿಂದೇನೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ತುಮಕೂರು ನಾಲೆ